दुर्गे स्तुत्र भागले देवरा दर्शन अर्पिसुवा निम्म मुंदे इरीतियले दूत दर्शन मूलक संदेशवन्नु कोडलिक्कागुवंते देवर कोट्टंत अवकाशक्कागि नानु देवरिगे स्तोत्र सल्लिस्ता इद्देने अदे रीतियले ಇದರ ಮುಂದೆ ಕರೆ ತಂದಂಥ ರೆವರೆಂಟ್ ಡಾಕ್ಟರ್ ರತ್ನಕುಮಾರ್ ಅಯ್ಯನವರಿಗೆ ನನ್ನ ವತಿಯಿಂದ ಕುಟುಂಬದ ವತಿಯಿಂದ ವಂದನೆ ಸಲ್ಲಿಸ್ತಾ ಇದ್ದೇನೆ. ದೇವರು ಈ ರೀತಿಯಲ್ಲಿ ಸಂದೇಶವನ್ನು ಕೊಡಲಿಕ್ಕೆ ಮಾತನಾಡಲಿಕ್ಕೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಆಗುವಂತೆ ದೇವರು ಅಲ್ಪಸೇವಕನನ್ನು ನಿಮ್ಮ ಮುಂದೆ ಕರೆ ತಂದಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಮತ್ತು ವಾಕ್ಯದ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪರೀಕ್ಷಿಸಿ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಮನಸ್ಸು ನಿಮ್ಮ ಕಡೆಗೆ ತಿರುಗಲಿಕ್ಕಾಗುವಂತೆ ಧ್ಯಾನ ಮಾಡಲಿಕ್ಕೆ ಇರುವಂಥ ಈ ಅಧ್ಯಾಯದ ಮೂಲಕ ನೀವು ಮಾತನಾಡ್ರಿ. ಆಲಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ಮತ್ತು ಮನೆ ಮನೆಗಳಿಗೆ ಹೋಗುವಂಥ ಈ ಸಂದೇಶವನ್ನು ಕೇಳುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಇದರ ಮೂಲಕ ಪ್ರತಿಯೊಂದೊಂದು ಮನೆಗಳಿಗೆ ರಕ್ಷಣೆ ಆಗಲಿ, ಆಶೀರ್ವಾದ ಸಿಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಆಮೇನ್. ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇ ಸಾರಿ ನಾನು ನಿಮ್ಮ ಮುಂದೆ ಚಿಕ್ಕ ಪರಿಚಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರೆವರೆಂಡ್ ಜಯಪ್ರಕಾಶ್ ಎಲೀಶ್, ಮೆಥಡಿಸ್ಟ್ ಚರ್ಚ್ ಆಶಾಪುರ್ ಸಭೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಮತ್ತು ಕೇಳುವಂತೆ ಎಲ್ಲ ನಮ್ಮ ಸಭೆಯವರಿಗೂ ಮತ್ತು ಎಲ್ಲ ಮೆಥಡಿಸ್ಟ್ ಸಂಘ ಸಭೆಯವರಿಗೂ ಮತ್ತು ಇದನ್ನು ಕೇಳುವಂಥ ಎಲ್ಲ ಕ್ರೈಸ್ತ ಮಕ್ಕಳಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ಆಹ್ವಾನಿಸ್ತಾ ವಂದಿಸುವನಾಗಿದ್ದೇನೆ. ಈ ದಿವಸ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ಮಲಕೀಯನ ಗ್ರಂಥ 3:7 ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಮಲಾಖಿ 3:7 ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಹೊರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿರಿ, ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇಲ್ಲಿ ಇಸ್ರಾಯೇಲರ ವಿಷಯದಲ್ಲಿ ಚಿಕ್ಕ ಪ್ರವಾದಿಯಾಗಿರುವಂಥ ಮಲಾಖಿಯನ್ನು ಇಲ್ಲಿ ವಾಕ್ಯದ ಮೂಲಕ ಮಾತನಾಡ್ತಾ ಇದ್ದಾನೆ. ಇಸ್ರಾಯೇಲರೇ, ನೀವು ದೇವರ ಕಡೆಗೆ ತಿರುಗಿರಿ, ಇನ್ನು ಯಾಕೆ ದೇವರಿಂದ ದೂರವಾಗಿದ್ದೀರಿ ಎಂಬುದಾಗಿ ಇಲ್ಲಿ ಪ್ರಸ್ತಾಪನೆಯನ್ನು ಮಾಡುವಂತವನಾಗಿದ್ದಾನೆ. ಇಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದಾನೆ, ತಿರುಗಿರಿ, ಎಚ್ಚರವಾಗಿರಿ, ದೇವರ ಕಡೆಗೆ ನೀವು ತಿರುಗಿರಿ. ಇನ್ನೂ ನಿಮಗೆ ಬುದ್ಧಿ ಬಂದಿಲ್ವಾ? ಇನ್ನು ನಿಮಗೆ ಇನ್ನೂ ತಿಳುವಳಿಕೆ ಇಲ್ವಾ? ಇನ್ನೂ ನಮಗೆ ಜ್ಞಾನ ಇಲ್ವಾ ಎಂಬುದಾಗಿ ಚಿಕ್ಕ ಪ್ರವಾದಿಯಾಗಿರುವಂಥ ಮಲಾಖಿಯನ್ನು ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಇಸ್ರಾಯೇಲ್ ಜನರೇ, ನೀವು ಮಾಡುವಂಥ ಕ್ರಿಯೆಗಳು ತಪ್ಪು, ನೀವು ನಡೆಯುವಂಥ ಮಾರ್ಗ ತಪ್ಪು, ನೀವು ಆರಾಧನೆ ಮಾಡುವಂಥ ದೇವರ ಆರಾಧನೆಯನ್ನು ಮಾಡುವಂಥದ್ದು ತಪ್ಪು. ಆದ್ದರಿಂದ ನಿಜ ದೇವರನ್ನು ನಂಬಿದಂಥ ನೀವು ಯಾಕೆ ದೇವರ ಕಡೆಗೆ ನೀವು ತಿರುಗುತ್ತಾ ಇಲ್ಲ, ನಿಮ್ಮ ಮನಸ್ಸು ದೇವರಿಗೆ ಅರ್ಪಿಸ್ತಾ ಇಲ್ಲ ಎಂಬುದಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆದ ಕಾರಣ ಇಸ್ರಾಯೇಲರು ಮಾತ್ರವಲ್ಲ, ಕ್ರೈಸ್ತ ಮಕ್ಕಳಾಗಿರುವಂಥ ನಾವು ಸಂಪೂರ್ಣ ಮನಸ್ಸಿನಿಂದ ದೇವರ ಕಡೆಗೆ ನಾವು ತಿರುಗಬೇಕು, ಪೂರ್ಣ ಹೃದಯದಿಂದ ದೇವರ ಕಡೆಗೆ ತಿರುಗಬೇಕು. ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗುವಾಗ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳುವಂಥದ್ದಾಗಿದೆ. ಆದ ಕಾರಣ ನಾವು ಯಾವ ಕಡೆಗೆ ತಿರುಗುತ್ತೇವೆ ಅನ್ನುವಂಥದ್ದು ಮುಖ್ಯ. ನಾವು ನೇರವಾಗಿ ನಮ್ಮ ದೃಷ್ಟಿ, ನಮ್ಮ ನೋಟ ದೇವರ ಕಡೆಗೆ ತಿರುಗಿಸೋಣ. ನಿತ್ಯ ಸ್ವರೂಪನಾಗಿರುವಂಥ ಸತ್ಯ ದೇವರಾಗಿರುವಂಥ ದೇವರನ್ನು ನಾವು ದೃಷ್ಟಿಸುವಾಗ
ನಿಜವಾಗಲೂ ದೇವರ ದೃಷ್ಟಿ ನಮ್ಮ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಅದೇ ಪೌಲನು ಹೇಳ್ತಾ ಇದ್ದಾನೆ ಅಪೊಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ 51ನೇ ವಚನ ಹೇಳ್ತಾ ಇದೆ. ಇಲ್ಲಿ ಸಂಪೂರ್ಣವಾಗಿ ಪೌಲನು ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. 51ನೇ ವಚನ ಇಲ್ಲಿ ನಾವು ನೋಡುವಾಗ, ನಿಜವಾಗಲೂ ಚಂಡಿಗಳೇ, ಮನಶುದ್ಧಿಯು ಕರ್ಣಶುದ್ಧಿಯು ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವರಾಗಿದ್ದೀರಿ. ಪೌಲನು ಅಪೊಸ್ತಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವಾಗ ಹೇಡಿಗಳೇ ಎಂಬುದಾಗಿ, ಮನಶುದ್ಧಿ ಇಲ್ಲದವರೇ, ಸ್ವಚ್ಛ ಹೃದಯ ಇಲ್ಲದವರೇ, ನಮ್ಮ ಬಾಯಲ್ಲಿ ನಮ್ಮ ಹೃದಯದಲ್ಲಿ ನಾವು ಒಲಸತನ ತುಂಬಿದಂಥ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆ. ಆದ ಕಾರಣ ಹೇಡಿಗಳೇ, ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಕರ್ಣಶುದ್ಧ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆ ನೀವು ಕೂಡ ಪವಿತ್ರಾತ್ಮನನ್ನು ಈ ದಿವಸ ಪವಿತ್ರಾತ್ಮನನ್ನು ನಿಂದಿಸ್ತಾ ಇದ್ದೀರಿ. ಆಗ ಇಸ್ರಾಯೇಲರು ದೇವರ ಕಡೆಗೆ ತಿರುಗದೆ ದೇವರನ್ನು ಹಿಂಸಿಸ್ತಾ ಇದ್ರು. ಒಂದು ಸ್ವಲ್ಪ ದಿನ ದೇವರನ್ನು ನಂಬುತ್ತಾ ಪ್ರವಾದಿಗಳ ಮೂಲಕ ನಂಬುತ್ತಾ ಇದ್ರು, ಕೆಲವು ದಿವಸ ದೇವರನ್ನು ದ್ವೇಷಿಸ್ತಾ ಇದ್ರು, ಕೆಲವು ದಿನ ದೇವರಿಂದ ದೂರವಾಗ್ತಾ ಇದ್ರು. ಆದರೆ ಈಗ ನೀವು ಪವಿತ್ರಾತ್ಮದ ಕಾಲದ ಕೃಪೆಯ ಕಾಲದಲ್ಲಿರುವಾಗ ದೇವರ ಪವಿತ್ರಾತ್ಮನನ್ನು ನೀವು ಯಾಕೆ ನಿಂದನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಕ್ರೈಸ್ತ ಮಕ್ಕಳಾಗಿರುವಂಥ ನಾವು, ದೇವರ ಮಕ್ಕಳಾಗಿರುವಂಥ ನಾವು, ನಾವು ಶುದ್ಧ ಹೃದಯದಿಂದ ದೇವರನ್ನು ಆತ್ಮದಿಂದಲೂ ಮನಃಶುದ್ಧಿಯಿಂದಲೂ ದೇವರನ್ನು ಸ್ವೀಕಾರ ಮಾಡಿದಂಥ ನಾವು ಅಲ್ಪ ದಿನ ಸ್ವಲ್ಪ ದಿವಸ ದೇವರನ್ನು ನಂಬುತ್ತೇವೆ, ಇನ್ನು ಸ್ವಲ್ಪ ದಿನ ನಾವು ದೇವರನ್ನು ನಂಬದೆ ಜೀವಿಸ್ತಾ ಇದ್ದೇವೆ, ದೂರವಾಗಿ ಜೀವಿಸ್ತಾ ಇದ್ದೇವೆ. ಆದ ಕಾರಣ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಜವಾಗಲೂ ವಿಮೋಚನ ಕಾಂಡದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ವಿಮೋಚನ ಕಾಂಡ 32ನೇ ಅಧ್ಯಾಯ 9ನೇ ವಚನ, ವಿಮೋಚನ ಕಾಂಡ 32ನೇ ಅಧ್ಯಾಯ 9ನೇ ವಚನ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಾವು ನೋಡುವಾಗ ನಿಜವಾಗಲೂ ಇಲ್ಲಿ ಕೂಡ ಈ 32ನೇ ವಚನದಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಇಲ್ಲವಾದರೆ ನೀವು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಇಲ್ಲಿ ಜೀವಿತರ ಬಾಧೆಯ ಪಟ್ಟಿಯಲ್ಲಿ ನಾವು ನೋಡುವಾಗ 32ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬುಗ್ಗದವರಾಗಿದ್ದಾರೆ, ಆಜ್ಞೆಗೆ ದೇವರ ಆಜ್ಞೆಗಳನ್ನು ಮೀರಿದವರಾಗಿದ್ದಾರೆ, ದೇವರ ಮಾತನ್ನು ಇಲ್ಲದವರಾಗಿದ್ದಾರೆ, ದೇವರಿಗೆ ಭಯಪಡದ ಇರುವರಾಗಿದ್ದಾರೆ. ಆದ ಕಾರಣ ಮನುಷ್ಯರ ಸ್ವಭಾವ, ಇಸ್ರಾಯೇಲರ ಸ್ವಭಾವ ನಾನು ನೋಡಿದ್ದೇನೆ. ಇಸ್ರಾಯೇಲರು ದೇವರಿಗೆ ಭಯಪಡದವರಾಗಿದ್ದಾರೆ, ಅಹಂಕಾರದಿಂದ ಜೀವಿಸ್ತಾ ಇದ್ದಾರೆ, ಭಯಪಡದೆ ಜೀವಿಸ್ತಾ ಇದ್ದಾರೆ. ಆದ ಕಾರಣ ಮೋಶೆ, ನೀನು ಅವರಿಗೋಸ್ಕರ ಯಾಕೆ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೀಯಾ, ಇಸ್ರಾಯೇಲರಿಗೋಸ್ಕರ ನೀನು ಯಾಕೆ ಕೇಳಿಕೊಳ್ಳುತ್ತಾ ಇದ್ದೀಯಾ ಎಂಬುದಾಗಿ ಯೆಹೋವ ದೇವರು ಮೋಶೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇಸ್ರಾಯೇಲರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇಸ್ರಾಯೇಲರ ನಡತೆಯನ್ನು ನನಗೆ ಗೊತ್ತು, ಅವರ ಮಾರ್ಗವು ನನಗೆ ಗೊತ್ತಿದೆ. ಅವರು ಅವರ ಸ್ವಬುದ್ಧಿಯನ್ನು ಬಿಡದೆ, ದೇವರಿಗೆ ಭಯಪಡದೆ, ದೇವರ ಕಡೆಗೆ ತಿರುಗದೆ ಆ ಜನರು ಅವರು ಜೀವಿಸ್ತಾ ಇದ್ದಾರೆ. ಅವರಿಗೋಸ್ಕರ ನೀನು ಯಾಕೆ ನನ್ನಲ್ಲಿ ಮನವರಿಕೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಎಂಬುದಾಗಿ ಅಲ್ಲಿ ಯೆಹೋವ ದೇವರು ಮೋಶೆಗೆ ಕೇಳುವಂಥ ಪ್ರಶ್ನೆ ಆಗಿದೆ. ಈ ದಿವಸ ನಾವು ಯಾರಿಗೆ ಭಯಪಡ್ತಾ ಇದ್ದೇವೆ, ಯಾರಿಗೋಸ್ಕರ ಭಯಪಡ್ತಾ ಇದ್ದೇವೆ, ಭಯಪಟ್ಟು ನಾವು ಯಾರಿಗೋಸ್ಕರ ಭಯಪಟ್ಟು ಜೀವಿಸ್ತಾ ಇದ್ದೇವೆ? ನಾವು ಭಯಪಡುವುದು ದೇವರಿಗೆ ಭಯಪಡಬೇಕು, ನಾವು ಭಯಪಡುವುದು ದೇವರಿಗೆ ಭಯಪಡಬೇಕು, ದೇವರ ವಾಕ್ಯಕ್ಕೆ ಭಯಪಡಬೇಕು, ದೇವರ ಆಜ್ಞೆಗಳಿಗೆ ಭಯಪಡಬೇಕು, ದೇವರ ವಾಗ್ದಾನಗಳಿಗೆ ನಾವು ಭಯಪಡುವಂತ ನಾವು ಜೀವಿಸಬೇಕು. ಭಯ ನಮ್ಮಲ್ಲಿರಬೇಕು, ಆಗ ನಾವು ದೇವರ ಕಡೆಗೆ ತಿರುಗಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 16-17ನೇ ವಚನ ಅಲ್ಲಿ ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ. 10ನೇ ಅಧ್ಯಾಯ 16ನೇ ವಚನ ನಾವು ನೋಡುವಾಗ, 16-17ನೇ ವಚನ
ಅಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆದ್ದರಿಂದ ನೀವು ಆಜ್ಞೆಗೆ ಮಣಿಯದು ನಿಮ್ಮ ದುರ್ಸ್ವಭಾವವನ್ನು ಬಿಟ್ಟು ಬಿಟ್ಟು ನಿಮ್ಮ ಹೃದಯದಲ್ಲಿ ಸುನ್ನತಿ ಮಾಡಿಕೊಳ್ಳಿರಿ. ನೀವು ದೇವರಾದ ಯೆಹೋವನನ್ನು ದೇವಾದಿ ದೇವನಾಗಿಯೂ ಕರ್ತರ ಕರ್ತನಾಗಿಯೂ ಆಗಿದ್ದಾನೆ. ಆತನು ಪರಮ ದೇವರು ಪರಾಕ್ರಮಿಯು ಭಯಂಕರನಾಗಿದ್ದಾನೆ. ಆತನು ದಾಕ್ಷಿಣ ನೋಡುವವನಲ್ಲ, ಲಂಚ ತೆಗೆದುಕೊಳ್ಳುವವನಲ್ಲ ಎಂಬುದಾಗಿ ನೀನು ಭಯಪಡೋ ದೇವರಿಗೆ ಭಯಪಡು. ನೀನು ಲಂಚ ಕೊಟ್ಟು ದೇವರ ಕಡೆಗೆ ನಾನು ಈ ದಿವಸ ನಾನು ದೇವರನ್ನು ನಂಬಿದ್ದೇನೆ, ದೇವರಲ್ಲಿ ವಿಶ್ವಾಸ ನನಗಿದೆ, ದಿನಪ್ರತಿ ದೇವರ ವಾಕ್ಯವನ್ನು ನಾನು ಓದ್ತೇನೆ, ನಾನು ದಿನಾಲು ಕುಟುಂಬದೊಂದಿಗೆ ಪ್ರಾರ್ಥನೆ ಮಾಡುತ್ತೇನೆ, ಈ ದಿವಸ ನಾನು ನೀನು ನನ್ನನ್ನು ದೇವರ ಕಡೆಗೆ ತಿರುಗಿಸು ತೆಗೆದುಕೋ ಲಂಚ ಎಂಬುದಾಗಿ ಹೇಳುವಾಗ ದೇವರು ದಯಾ ದಾಕ್ಷಿಣ್ಯಲ್ಲದೆ ನನ್ನ ಮಕ್ಕಳು ಅನ್ನುವಂಥದ್ದು ನಮ್ಮಲ್ಲಿ ನೋಡದೆ ಆತನು ಯಾವಾಗಲೂ ಶಿಕ್ಷೆ ಕೊಡುವ ಆತನಾಗಿದ್ದಾನೆ. ಲಂಚ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡುವವನಲ್ಲ, ನಿನ್ನಲ್ಲಿ ಲಂಚ ಕೇಳುವವನಲ್ಲ. ಲಂಚ ಕೊಟ್ಟು ಸಮಾಜದಲ್ಲಿ ಏನಾದರೂ ಮಾಡಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಆ ಲಂಚ ಅನ್ನುವಂಥದ್ದು ಇರುವುದಿಲ್ಲ. ನ್ಯಾಯಕ್ಕೆ ಪ್ರಥಮ ಸ್ಥಾನವಾಗಿದೆ. ಆದ ಕಾರಣ ನ್ಯಾಯಕ್ಕೆ ಗುರಿಯಾಗದೆ, ಆ ಒಂದು ನ್ಯಾಯಸ್ಥಾನಕ್ಕೆ ಗುರಿ ಆಗದಂತೆ ಮುನ್ನೆಚ್ಚರಿಕೆಯಾಗಿ ನಿನ್ನನ್ನು ನೀನು ತಿಳಿದುಕೊಂಡು ದೇವರಿಗೆ ಭಯಪಟ್ಟು ದೇವರ ವಿಷಯದಲ್ಲಿ ತಿರುಗಿಕೋ, ದೇವರ ಕಡೆಗೆ ನೀನು ತಿರುಗಿಕೋ ಎಂಬುದಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆದ ಕಾರಣ ನಾವು ಕ್ರೈಸ್ತರು, ದೇವರ ಮಕ್ಕಳು ದೇವರ ವಾಕ್ಯವನ್ನು ಓದ್ತಾ ಇದ್ದೇವೆ, ಆದರೂ ಕೂಡ ದೇವರಿಗೆ ಭಯಪಡುವುದಿಲ್ಲ. ನಾವು ದೇವರ ಪ್ರಾರ್ಥನೆ ದಿನಾಲು ಪ್ರಾರ್ಥನೆ ಮಾಡುತ್ತೇವೆ, ದೇವರ ಭಯ ನಮ್ಮಲ್ಲಿಲ್ಲ. ದಿನಾಲು ನಾವು ತಪ್ಪು ಮಾಡ್ತಾ ಇರ್ತೇವೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇವೆ. ತಿಳಿದು ತಿಳಿಯದ ರೀತಿಯಲ್ಲಿ ಮಾಡಿದಂಥ ಪಾಪಗಳಿಗೆ ಕ್ಷಮ ಉಂಟು, ಆದರೆ ತಿಳಿದು ಮಾಡುವಂಥ ಪಾಪಗಳಿಗೆ ಕ್ಷಮಾಪಣೆ ಇರುವುದಿಲ್ಲ. ಆದ ಕಾರಣ ಕ್ರೈಸ್ತ ಮಕ್ಕಳೇ, ದೇವರ ಮಕ್ಕಳೇ, ನಿಮ್ಮನ್ನು ಈಗಲಾದರೂ ಸಮಯ ಇದೆ. ಈ ಒಂದು ಸಮಯದಲ್ಲಿ, ಈ ಕಠಿಣ ಪರಿಸ್ಥಿತಿಯಲ್ಲಿ, ಮಹಾಮಾರಿಯಾಗಿರುವಂಥ ಈ ಕೊರೋನಾ ಸೋಂಕಿನ ಮಧ್ಯದಲ್ಲಿ ನಾವು ಜೀವಿಸುವಾಗ ದೇವರಿಗೆ ಭಯಪಡುತ್ತಾ ಇಲ್ಲ. ಈ ಸೋಂಕು ಭಯಂಕರವಾಗಿರುವಂಥ ಈ ಒಂದು ಮಹಾಮಾರಿಯಾಗಿರುವಂಥ ಕೊರೋನಾ ಒಂದು ಅನ್ನುವಂತಹ ವೈರಸ್ಸಿನ ಮಧ್ಯದಲ್ಲಿ ಕೂಡ ದೇವರಿಗೆ ನಾವು ಮೊರೆ ಇಡ್ತಾ ಇಲ್ಲ. ದೇವರಿಗಾಗಿ ನಾವು ನಮ್ಮನ್ನು ನಾವು ದೇವರಿಗೋಸ್ಕರ ಈ ಭಯಂಕರವಾಗಿರುವಂಥ ರೋಗ, ಈ ಭಯಂಕರವಾದಂಥ ದಿನಗಳಲ್ಲಿ ನಾವು ದೇವರಿಗೆ ಪ್ರಾರ್ಥನೆಗೆ ಭಯಪಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಆದರೆ ನಾವು ಭಯಪಡುವುದಿಲ್ಲ, ಈ ಕೊರೋನಾ ಕೂಡ ಭಯಪಡುವುದಿಲ್ಲ, ದೇವರಿಗೆ ಇಲ್ಲಿ ಭಯಪಡುತ್ತೇವೆ. ಅಲ್ಪವಿಶ್ವಾಸಿಗಳೇ, ಈ ಕ್ಷಣ, ಈ ದಿವಸ, ಈ ಕ್ಷಮದಲ್ಲಿ ದೇವರಿಗೆ ಭಯಪಡು. ನೀನು ದೇವರಿಗೆ ಭಯಪಡು. ನಿನ್ನಲ್ಲಿರುವಂಥ ಕಷ್ಟ, ನಿನ್ನಲ್ಲಿರುವಂಥ ಅನಾರೋಗ್ಯ ದೇವರು ನಿನ್ನನ್ನು ತೆಗೆದಾಕ್ತಾನೆ. ಆದರೆ ಈ ಕೊರೋನಾ ವೈರಸ್ಸು ದೇವರಿಗೆ ಅಸಾಧ್ಯವದ್ದು ಯಾವುದಿಲ್ಲ. ನೀನು ಭಯಪಟ್ಟು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸುವಾಗ ಇದನ್ನು ನಿನ್ನಿಂದ ದೂರ ಮಾಡುವಾತನಾಗಿದ್ದಾನೆ. ಈಗ 34ನೇ ವಿಮೋಚನ ಕಾಂಡ 34ನೇ ಅಧ್ಯಾಯ ಈ 6ನೇ ವಚನ ಇಲ್ಲಿ ನಾವು ನೋಡುವಾಗ, ಯೆಹೋವನು ಮೋಶೆಗೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವಾ ಯೆಹೋವಾ ಕನಿಕರವು ದಯವುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿ ನಂಬಿಕೆಯುಳ್ಳ ಉಳ್ಳವನಾಗಿದ್ದಾನೆ ಎಂಬುದಾಗಿ. ಸಾವಿರ ತಲೆಯವರೆಗೂ ದಯ ತೋರಿಸುವನು, ಆದರೆ ದೋಷ ಅಪರಾಧಗಳನ್ನು ಕ್ಷಮಿಸುವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ನಿನ್ನ ಪಾಪವು ತಲೆ ತಲೆಯವರೆಗೂ ಇರುವಂಥದ್ದಾಗಿದೆ. ಆದರೆ ನಿನ್ನ ಮೂಲಕ ನಿನ್ನ ಕುಟುಂಬ ರಕ್ಷಣೆ ಪಡಬೇಕಾದರೆ ನೀನು ಮೊದಲು ದೇವರ ಕಡೆಗೆ ತಿರುಗಿಕೋ, ಆಮೇಲೆ ನಿನ್ನ ಕುಟುಂಬ ದೇವರ ಕಡೆಗೆ ಕರೆದೊಯ್ಯಿ. ಆದರೆ ನೀನು ದೇವರಿಗೆ ಭಯಪಡದೆ ಜೀವಿಸುವುದಾದರೆ ಅದು ನಿನ್ನ ಪಾಪ ತಲೆ ತಲೆಯವರೆಗೂ ಇರುವಂಥದ್ದಾಗಿದೆ. ಅದು ದೇವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ದೇವರಿಂದ ದೂರವಾಗಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ದೇವರಿಗೆ ಭಯಪಟ್ಟು, ದೇವರಿಗೆ ಭಯಪಡು, ದೇವರಿಗೆ ಭಯಪಟ್ಟು ನೀನು ದೇವರ ಕಡೆಗೆ ತಿರುಗಿಕೋ. ದೇವರು ನಿನ್ನನ್ನು ದೃಷ್ಟಿಸುವಾತನಾಗಿದ್ದಾನೆ, ದೇವರು ನಿನ್ನನ್ನು ದೃಷ್ಟಿಸುವಾತನಾಗಿದ್ದಾನೆ. ದೇವರಿಗೆ ಭಯಪಡುವಾಗ ಯಾವ ರೀತಿಯಲ್ಲಿ ನಾವು ತಂದೆ ತಾಯಿಯರಿಗೆ ಗುರುಹಿರಿಯರಿಗೆ ಆ ಕ್ಷಣದಲ್ಲಿ ಭಯಪಡುತ್ತೇವೋ, ಹಾಗೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರಿಗೆ ಈ ಕ್ಷಣ ಯಾಕೆ ಭಯಪಡ್ತಾ ಇಲ್ಲ? ನಿನ್ನ ಮನಸ್ಸು ದೇವರ ಕಡೆಗೆ ತಿರುಗಿಕೋ. ಭಯ ಅನ್ನುವಂಥದ್ದು ನಮ್ಮಲ್ಲಿರುವಾಗ ಭಕ್ತಿ ನಮ್ಮಲ್ಲಿ ಆ ಜೀವಿತದಲ್ಲಿ ನಮ್ಮನ್ನು ಮೇಲಕ್ಕೆ ಬಿಸುತ್ತದೆ. ಆದ ಕಾರಣ ಪ್ರಿಯ ಸಭೆಯೇ, ಕೇಳುವಂಥ ಎಲ್ಲ ದೇವರ ಮಕ್ಕಳೇ, ಮೊದಲು ಈ ಸಮಯದಲ್ಲಿ ಈ ದಿವಸ ನೀನು ದೇವರ ಕಡೆಗೆ ತಿರುಗು. ನಿನ್ನ ಮಕ್ಕಳ ಕುಟುಂಬದವರನ್ನು ದೇವರ ಕಡೆಗೆ ತಿರುಗಿಸು. ದೇವರು ಈ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಕ್ಷಣ ಒಂದು ದಿವಸ ನಾವು ದೇವರ ಕಡೆಗೆ ತಿರುಗೋಣ. ದೇವರ ದೃಷ್ಟಿ ನಮ್ಮ ಮೇಲೆ, ಕುಟುಂಬದ ಮೇಲೆ ದೇವರ ದೃಷ್ಟಿ ಯಾವಾಗಲೂ ಇರುವಂಥದ್ದಾಗಿದೆ. ಆದ ಕಾರಣ
ದೇವರ ಆತ್ಮ ಪವಿತ್ರಾತ್ಮ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸುತ್ತಾ ದೇವರ ಕಡೆಗೆ ತಿರುಗುವುದಾದರೆ ಕುಟುಂಬದ ಜೀವಿತ ಅಭಿವೃದ್ಧಿಯ ಕಡೆಗೆ ನಡೆಸುತ್ತದೆ, ರಕ್ಷಣೆ ಕಡೆಗೆ ನಡೆಸುತ್ತದೆ. ಯೇಸು ಕ್ರಿಸ್ತನನ್ನು ದೃಷ್ಟಿಸೋಣ. ನಾವು ದೃಷ್ಟಿಸುವಾಗ ನಮ್ಮನ್ನು ನಾವು ದೇವರ ಕಡೆಗೆ ತಗ್ಗಿಸಿಕೊಂಡು ದೇವರ ಕಡೆಗೆ ತಿರುಗೋಣ. ನಾವು ಮಾತ್ರವಲ್ಲ, ನಮ್ಮ ಕುಟುಂಬವನ್ನು ಕೂಡ ದೇವರ ಕಡೆಗೆ ತಿರುಗಿಸೋಣ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ದೇವರ ಭಯ ನಮ್ಮಲ್ಲಿರಬೇಕು. ಭಕ್ತಿಯೇ ನಮ್ಮನ್ನು ಕರೆದೊಯ್ಯುತ್ತದೆ. ನಾವು ದೇವರ ಆಜ್ಞೆಗೆ ವಿಧೇಯರಾಗಿ ಜೀವಿಸೋಣ. ದೇವರು ನಮ್ಮನ್ನು ಕುಟುಂಬವನ್ನು ಮೇಲಕ್ಕೆ ಬಿಸುವನಾತನಾಗಿದ್ದಾನೆ. ಈ ಕ್ಷಣ ನೀವು ದೇವರ ಕಡೆಗೆ ತಿರುಗಿರಿ. ದೇವರ ಕಡೆಗೆ ತಿರುಗುವುದಾದರೆ ಖಂಡಿತವಾಗಲೂ ದೇವರು ನಿಮ್ಮನ್ನು ನಿಮ್ಮ ಕಡೆಗೆ ದೇವರ ದೃಷ್ಟಿ ಬೀಳುವಂಥದ್ದಾಗಿದೆ. ಸೈತಾನನು ನಿಮ್ಮ ಮನೆಗೆ ಬರಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ಕುಟುಂಬದ ಜೀವಿತಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ದೇವರ ದೃಷ್ಟಿ ನಿಮ್ಮ ಮೇಲಿದೆ. ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ದುರಾತ್ಮನ ಕಾರ್ಯಗಳು ನಿಮ್ಮ ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಯೇಸು ನಾಮ ನಿಮ್ಮ ಮೇಲಿದೆ, ಯೇಸುವಿನ ಆಶೀರ್ವಾದ ನಿಮ್ಮ ಮೇಲಿದೆ. ಆದ ಕಾರಣ ಯಾವಾಗಲೂ ದೇವರನ್ನು ದೃಷ್ಟಿಸೋಣ. ಕೂಟಕೂಟನು ದೇವರನ್ನು ದೃಷ್ಟಿಸುವಾಗ ಸ್ವಸ್ಥತೆ ಹೊಂದಿದನು. ಹಾಗೆಯೇ ನಾವು ದೇವರನ್ನು ದೃಷ್ಟಿಸಿ ನೋಡುವಾಗ ದೇವರಿಂದ ದೊರಕುವಂಥ ಫಲಗಳು, ಆಶೀರ್ವಾದಗಳು, ಅಭಿವೃದ್ಧಿಯ ಜೀವಿತವನ್ನು ಹೊಂದಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಕೇಳಿದಂಥ ಎಲ್ಲ ಮಕ್ಕಳು ಮತ್ತು ಈ ತಲೆ ಮನೆ ಮನೆಗೆ ಬರುವಂಥ ಈ ಸಂದೇಶದ ಮೂಲಕ ನೀವು ದೇವರ ಕಡೆಗೆ ತಿರುಗುತ್ತೀರೆಂಬ ನಂಬಿಕೆ, ವಿಶ್ವಾಸ ನನಗಿದೆ. ಈ ಕ್ಷಣ ನೀವು ತಿರುಗೋದಾದರೆ ದೇವರ ರಕ್ಷಣೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ಮನೆಯ ಮೇಲೆ ದೇವರ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ. ನೀವು ತಿರುಗಿರಿ, ರಕ್ಷಣೆ ಹೊಂದಿರಿ, ಆಶೀರ್ವಾದ ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವತನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಹೇಳುತ್ತಾ ನಾನು ಈ ಒಂದು ಸಂದೇಶವನ್ನು ನಾನು ಮುಗಿಸುತ್ತೇನೆ. ದೇವರು ಖಂಡಿತವಾಗಲೂ ಅದ್ಭುತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವತನಾಗಿದ್ದಾನೆ. ದೇವರು ನಿಮ್ಮ ಕುಟುಂಬ, ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಯೆಹೋವ ದೇವರೇ, ನಾವು ನಿನ್ನ ಕಡೆಗಲಿಕ್ಕೆ ತಿರುಗಲಿಕ್ಕೆ ಸಿದ್ಧರಾಗಿದ್ದೇವೆ. ನೀನು ನಮ್ಮನ್ನು ದೃಷ್ಟಿಸು, ನಮ್ಮ ಕುಟುಂಬವನ್ನು ದೃಷ್ಟಿಸು, ನಮ್ಮ ಜೀವಿತವನ್ನು ಅಭಿವೃದ್ಧಿ ಮಾಡುವಾತನು, ನಮ್ಮ ಕುಟುಂಬವನ್ನು ಮೇಲಕ್ಕೆ ಬಿಸುವಂಥ ದೇವರೇ. ಯೇಸು ಸ್ವಾಮಿಯ ಮೂಲಕ ನಾವು ನಿನ್ನನ್ನು ನಂಬಿ ನಿನ್ನ ಕಡೆಗೆ ತಿರುಗಿದ್ದೇವೆ. ಈ ದಿವಸ ತಿರುಗಿದಂಥ, ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ಮಕ್ಕಳು ಮತ್ತು ಈ ಸಂದೇಶವನ್ನು ಎಲ್ಲೆಲ್ಲೂ ಹೋಗಿರುತ್ತದೋ ಆ ಮಕ್ಕಳನ್ನು ಕೂಡ, ಆ ಕುಟುಂಬವನ್ನು ನಿನ್ನ ಕಡೆಗೆ ತಿರುಗಿಸಲಿಕ್ಕೆ ಈ ಸಂದೇಶವು ಸಹಾಯವನ್ನು ನೀಡುವಂತೆ, ಸಹಾಯವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಕೇಳಿದಂಥ ಎಲ್ಲ ಮಕ್ಕಳು ಈ ಕ್ಷಣ ನಾನು ದೇವರ ಕಡೆಗೆ ತಿರುಗಬೇಕು, ದೇವರಿಂದ ದೇವರ ದೃಷ್ಟಿ ನನ್ನ ಮೇಲೆ ಇರಬೇಕು, ನನ್ನ ಕುಟುಂಬದ ಮೇಲೆ ಇರಬೇಕು. ಹಾಗುವಾಗ ಪ್ರಾರ್ಥಿಸುವಾಗ ಅವರ ನಿನ್ನ ದೃಷ್ಟಿ ಅವರ ಕುಟುಂಬದೊಂದಿಗೆ ಇರಲಿ. ಅವರನ್ನು ಆಶೀರ್ವಾದ ಮಾಡು, ಅಭಿವೃದ್ಧಿಯ ಕಡೆಗೆ ನಡೆಸು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ಲಾರ್ಡ್.